ಸುರೇಶ್ ಅವರು ಒಬ್ರು ಸಂಸದರಿದ್ದಾರೆ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಬಹಳ ಅವರ ಜವಾಬ್ದಾರಿನ ಅರ್ಥ ಮಾತನಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಇವತ್ತು ಸಂವಿಧಾನದ 75 ವರ್ಷದ ಒಂದು ರಥಯಾತ್ರೆ ಆಚರಣೆ ಕೂಡ ಮಾಡ್ತಾ ಇದೆ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ಸಂಸದರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಯಾವುದೊಬ್ಬ ಜನಪ್ರತಿನಿಧಿಗಳು ತಮ್ಮ ಸ್ಥಾನವನ್ನು ಅಲಂಕರಿಸತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನ ಮುಂದಿಟ್ಕೊಂಡು ಪ್ರತಿಜ್ಞೆಯನ್ನ ಮಾಡ್ತಾರೆ. ಭಾರತದ ಅಖಂಡತೆಯನ್ನ ಮತ್ತು ಸಾರ್ವಭೌಮತ್ವವನ್ನ ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ. ಬಹುಶಃ ಎಲ್ಲೊಂದ್ ಕಡೆ ಡಿ ಕೆ ಸುರೇಶ್ ಅವರು ಇದನ್ನ ಮರೆತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾವ ಅಭಿವೃದ್ಧಿ ಯಾವ ಅನುದಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ? ನಮ್ಮ ಮಾಧ್ಯಮದ ಸ್ನೇಹಿತರು ಗೊತ್ತಿರಲಿ, ಹಿಂದೆ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ 2004 ರಿಂದ 2014 ವರೆಗೆ 60,000 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ 60,000 ಕೋಟಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. 2014 ರಿಂದ ಇಲ್ಲಿಯವರೆಗೂ ಸಹ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ 2,36,000 ಕೋಟಿ ಅನುದಾನವನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮಾನ್ಯ ಡಿ ಕೆ ಸುರೇಶ್ ಅವರು ಇದನ್ನ ಗಮನಿಸಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ತಾ ಇದ್ದೇನೆ. ಇವತ್ತು ಟ್ಯಾಕ್ಸ್ ರೆವಲ್ಯೂಷನ್ ಬಗ್ಗೆ ಪದೇ ಮಾತನಾಡ್ತಾರೆ. UPA ಸರ್ಕಾರ ಇದ್ದಾಗ 81,000 ಕೋಟಿ ಬಂದಿರತಕ್ಕಂಥದ್ದು ಟ್ಯಾಕ್ಸ್ ರೆವಲ್ಯೂಷನ್ ಮೂಲಕ ಕರ್ನಾಟಕ ರಾಜ್ಯಕ್ಕೆ. ಅದೇ ನಮ್ಮ BJP ಸರ್ಕಾರ ಮನಮೋಹನ್ ಸಿಂಗ್ ನರೇಂದ್ರ ಮೋದಿಜಿಯವರ ಸರ್ಕಾರದ ಅವಧಿಯಲ್ಲಿ 2,82,000 ಕೋಟಿ ಹಣ ಇವತ್ತು ಟ್ಯಾಕ್ಸ್ ರೆವಲ್ಯೂಷನ್ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಅಂಕಿ ಅಂಶಗಳನ್ನ ಅರ್ಥ ಮಾಡ್ಕೊಳ್ದೇನೆ ಇವತ್ತು ಒಬ್ಬ ಜವಾಬ್ದಾರಿಯುತ ಸಂಸದರು ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ರಾಜ್ಯ ಸರ್ಕಾರನೇ ಇವತ್ತು ಸಂವಿಧಾನದ ಒಂದು 75 ವರ್ಷದ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಇದೆ. ತಪ್ಪು ತಿಳ್ಕೊಳ್ತಾರೆ, ಇದು ಬಾಲಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಬಾಲಕೃಷ್ಣ ಅವರ ಹೇಳಿಕೆ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಪರದಾಡ್ತಾ ಇದ್ದಾರೆ, ರಾಜ್ಯದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಾಕೊಂಡಿದೆ. ಅವ್ರೇನು ಭರವಸೆಗಳನ್ನ ಕೊಟ್ಟಿದ್ರು ಗ್ಯಾರಂಟಿಗಳ ಮುಖೇನ ಅದನ್ನ ರಾಜ್ಯದ ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹಣ ಕ್ರೋಢೀಕರಣ ಮಾಡೋದಕ್ಕೆ ಸಾಧ್ಯ ಆಗ್ತದ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ನನಗೆ ಅನುಮಾನ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಹಣಕಾಸಿನ ಸಚಿವರೇ ಅವರ ಶಾಸಕರ ಮುಖೇನ ಹೇಳಿಸಿದ್ದಾರೆ ಅನ್ನೋದು ನನಗೆ ಎಲ್ಲ ಒಂದು ಕಡೆ ಅನುಮಾನ ಕಾಡ್ತಾ ಇದೆ. ಖಂಡಿತ ನನ್ನ ಕರ್ತವ್ಯದ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೇನೆ. ಹೇಳ್ಬಿಟ್ಟು ಕರ್ಕೊಂಡ್ ಬರ್ಬೇಕಾಗ್ತಾರೆ. ಖಂಡಿತ ಬರ್ತಾರೆ, ಬಹಳ ಜನ ಬರೋರು ಇದಾರೆ ಸದ್ಯದ್ರಲ್ಲೇ. ನಿಮ್ಗೆ ಎಲ್ಲ ಶಾಸಕರ ಸಂಪರ್ಕ ನಮ್ಮ ಮುಂದಿನ ಗುರಿ ರಾಜ್ಯದ 28 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ JDS ಗೆಲ್ಲಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ತಾಪುಗಾಲ ಆಗ್ತಾ ಇದ್ದೇವೆ, ಇಡೀ ರಾಜ್ಯದಲ್ಲಿ ಪೂರ್ವಕವಾಗಿರ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಕೇವಲ ಹೇಳಿಕೆ ಅಲ್ಲ, ಆ ನಿಟ್ಟಿನಲ್ಲಿ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ ಮತ್ತು ಕಾರ್ಯಕರ್ತರು ಬಹಳ ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಗುರಿಯನ್ನು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.